ಹಲೋ, ಈಗ ನಿಮ್ಮ ಹತ್ರ ಪಾಸಿಟಿವ್ ಬಂದು ಮನೆಯಲ್ಲಿದ್ದಂತ ಕೊರೋನಾ ಪೀಡಿತರಿಗೆ ಆಹಾರ ಕಿಟ್ ಕೊಡ್ಲಿಕ್ಕೆ ಸೂಚನೆ ಇದೆ. ಇದರಿಂದ ಸೂಚನೆ ಇದೆ ಸರ್, ಅದಕ್ಕೆ ನಾವು ಮೇಡಮ್ ಪಿಡಿಒ ಅವರು ಹಣ ಇಲ್ಲ ಅಂತಾರೆ ಅಂತಾರೆ. ಏನಿಲ್ಲ, ಹಣ ಇದೆ ಸರ್, ಹಣ ಇದೆ, ಅದಕ್ಕೆ ಕೊಟೇಶನ್ ಯಾ ಟೆಂಡರ್ ಕರಿಬೇಕಾಗ್ತದೆ ಸರ್. ಈಗ ನಮ್ಗೆ ಎಷ್ಟು ಪೊಟ್ಟಣ ಬೇಕು ಏನಂತ ನಮ್ಗೆ ಅದು ಪಿಕ್ಚರ್ ಇಲ್ಲ. ದೇವರೇ, ನಿಮ್ಗೆ ಅದೇ ಗೊತ್ತಿಲ್ಲ. ನಿಮ್ಗೆ ಯಾರು ಯಾರು? ನಾಗರಾಜ್. ನಾಗರಾಜ, ಮೂರು ಕೊಟೇಶನ್ ತಗೊಂಡು ಯಾರು ನಿಮ್ ಮಾನ್ಯತೆ ಪಡೆ ಸಂಸ್ಥೆ ಇದ್ರೆ ಮಾನ್ಯತೆ ಪಡೆ ಸಂಸ್ಥೆಯಿಂದ ಇಲ್ಲ, ಮೂರು ಕೊಟೇಶನ್ ತಗೊಂಡು ಯಾವ್ದೊಂದು ಅಂಗಡಿ ಕೊಡ್ಬೇಕಾದ್ರೆ ಎಷ್ಟು ಬೇಕಾಗಿತ್ತು? ಮತ್ತೆ ಪತ್ತು ಕೊಟ್ಟು ಎಷ್ಟು ಇರ್ತಾನೆ ಏನ್ ಸರ್? ಅಲ್ಲ, ನಿಮ್ಗೆ ಎಷ್ಟು ಕಿತ್ತು ಬೇಕಾಗುತ್ತೆ? ಅದೇ ಗೊತ್ತಿಲ್ಲ ಸರ್. ಈಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, 10,000 ಮೇಲೆ ಹೋದ ತಕ್ಷಣ ಕೊಟೇಶನ್ ಹೋಗ್ಬೇಕು, 1,00,000 ಮೇಲೆ ಹೋಗ್ಬೇಕಾದ್ರೆ ಟೆಂಡರ್ ಹೋಗ್ಬೇಕಾಗುತ್ತೆ. ಈಗ ನಮ್ಗೆ ಎಷ್ಟು ಬೇಕು ಅಂತ ಹೇಳಿ ಪಿಕ್ಚರ್ ಇಲ್ಲ. ಏನೇನು ಮಾತಾಡ್ಬೇಡಿ, ಇಡೀ ರಾಜ್ಯದಲ್ಲಿ ಕಾರ್ಯಪಡೆಗಳ ಮೂಲಕ ಆಹಾರ ವಿತರಣೆ ಕೊಡ್ಬೇಕು ಅಂತ ಇದೆಯಲ್ಲ. ಹೌದು, ನಿಮ್ಮ ಅಕ್ಕಪಕ್ಕದಲ್ಲಿ ಏನ್ ಮಾಡಿದ್ದಾರೆ ಅಂತ ಪಿಡಿಯವ್ರ ಹತ್ರ ನೀವು ಕೇಳಿ. ಎಲ್ಲಾ ಕಡೆ ಕೊಡ್ಲಿಕ್ಕೆ ಸೂಚನೆ ಹೋಗಿದೆ. ಏನಂತ ಹೇಳಿದ್ರೆ, ಈಗ ನಮ್ಗೆ ಅಲ್ಲಿ ಇದು ಅವಕಾಶ ಇರುವುದು ಟೆಂಡರ್ ಮತ್ತು ಕೊಟೇಶನ್. ಇಲ್ಲಿ ಸ್ವಲ್ಪ ತಡಿಯಪ್ಪ, ನೀನ್ ಯಾರ ಹತ್ರ ಮಾತಾಡ್ತೀನಿ ನೆನ್ಬಿಟ್ಕೋ. ಈಗ ನಾನ್ ಹೇಳ್ತಾ ಇರೋದು ಇಡೀ ಜಿಲ್ಲೆಗೆ, ನಿಮ್ಗೊಬ್ರಿಗೆಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವ ತಾಲೂಕು ನಿಮ್ದು? ಇವ ಯಾರು ನಿಮ್ಗೆ? ಮಂಗಳೂರು ಸರ್. ಸರ್, ಒಂದು ರಿಕ್ವೆಸ್ಟ್ ಸರ್, ನೀವಿದು ಇದಕ್ಕೆ ಆಪ್ಷನ್ ಕೆಟಿಡಿಪಿ ಎಕ್ಸಾಮಿನೇಷನ್ ಬರುವುದಾದ್ರೆ ಒಂದಲ್ಲಿ ಆಪ್ಷನ್ ಬರ್ತದೆ ಸರ್. ಇದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಆದ್ರೆ ನಮ್ಗೆ ಕೆಟಿಡಿಪಿ ಇಂದ ಹೊರಗೆ ಬರ್ತೇವೆ ನಾವು. ನಿಮ್ಗೆ ಇವತ್ತ ಹೇಳ್ತೆ, ಅವ್ರ ಹತ್ರ ಮಾತಾಡಿ ಯಾವ ರೀತಿ ಮಾಡ್ಕೊಳ್ಳಿ. ಅಲ್ಲ ಸರ್, ಏನಂತ ಹೇಳಿದ್ರೆ, ಒಂದು ಕೆಟಿಡಿಪಿ ಎಕ್ಸಾಮಿನೇಷನ್ ಬಂದ್ರೆ ನಮ್ಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಎಷ್ಟು ಕೂಡ ಗೌರ್ಮೆಂಟ್ ಮಾಡುದು ನಿಮಗೀಗ ಬೇರೆ ಬೇರೆ ಗ್ರಾಮ ಪಂಚಾಯತ್ ಅಲ್ಲಿ ಹಾಕಿ ಕೊಡ್ತಾರೋ ಹಾಕಿ ಕೊಡಿ ನೀವು. ಅಲ್ಲ ಸರ್, ನಾವು ಏನಿದ್ರು ಕೊಟ್ಟು ನಾವು ನಮ್ಮ ತಲೆ ನೋಡ್ಬೇಕಲ್ಲ ಸರ್. ನಮ್ಗೆ ಅದನ್ನ ನೋಡ್ಬೇಕು ಸರ್ಕಾರದ ಮೇಲೆನಪ್ಪ. ಹಾಗಲ್ಲ ಸರ್, ನಾವು ಕೆಟಿಡಿಪಿ ಅನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಾನು ಅದನ್ನು ಆಕ್ಟ್ ಅನ್ನ ಬೇರೆ ಪಂಚಾಯತ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಕೊಡಿ ಅಂತೆ. ಆಯ್ತಾಯ್ತು ಸರ್. ಅಥವಾ ನಿಮಗೆ ಇವ ಹತ್ರ ಮಾತಾಡಿ. ಆಯ್ತಾಯ್ತು ಸರ್. ಅಲ್ಲಪ್ಪ, ನೀನು ಈ ರೀತಿ ಮಾತಾಡ್ರೆ ಯಾರ ಹತ್ರ ಮಾತಾಡ್ತೀಪ್ಪ ನೀನು? ಅಲ್ಲ ಸರ್, ನಾನು ಅದನ್ನ ಹೇಳ್ತಿದ್ದೇನೆ, ಕೆಟಿಡಿಪಿ ಅನ್ನು ಹೇಳ್ತಿದ್ದೇನೆ ಸರ್. ಅಲ್ಲ, ನಿಮ್ಗೆ ಒಂದು ಗ್ರಾಮ ಪಂಚಾಯತ್ಗೋಸ್ಕರ ಮಾಡ್ಲಿಕ್ಕೆ ಆಗುತ್ತಪ್ಪ ಅದು? ಅಲ್ಲ ಸರ್, ನನಗೆ ನನ್ನ ಸಮಸ್ಯೆ ಹೇಳುದು, ಬಾಕಿ ಅವ್ರ ನೋಡಿ ಹೇಳಿಕೆ. ಅಂದ್ರೆ ನಿಮ್ ಸಮಸ್ಯೆ ಅಂದ್ರೆ ಸರ್ಕಾರ ಸಮಸ್ಯೆ ತಾನೇ ಅದು? ಹೌದು, ಸರ್ಕಾರ ಹೇಳ್ದಂಗ್ ಪಿಡಿ ಇರುದ, ಪಿಡಿ ಹೇಳ್ದಂಗ್ ಸರ್ಕಾರ. ಸರ್, ನಾನು ಸರ್ಕಾರ ಅಂತ ಹೇಳ್ಬೇಕಾದ್ರೆ ನಾನು ಕಾಯ್ದೆ ಕಾನೂನುಗಳನ್ನು ಫಾಲೋ ಮಾಡ್ಬೇಕಲ್ಲ ಸರ್. ಅಲ್ಲ, ಕಾಯ್ದೆ ನಿಮ್ಗೆ, ನೀವೊಬ್ರೇ ಕಾನೂನು ಗೊತ್ತಿದ್ದವ್ರ, ಬೇರೆ ಯಾರಿಗೆ ಗೊತ್ತಿಲ್ಲ ಕಾನೂನು? ಅಲ್ಲ ಸರ್, ನನಗೆ ನನ್ನ ವಿಷಯನ ಹೇಳಿದ್ದೇನೆ, ನನಗೆ ಅದನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ ಕೇಳಪ್ಪ, ಸ್ವಲ್ಪ ನಿಮ್ಮ ವಿಷಯವನ್ನ ನೀವು ಹೇಳಿ, ಆದ್ರೆ ಸರ್ಕಾರ ಹೇಳ್ದಂಗ್ ಕೇಳ್ಬೇಕಲ್ಲ ನೀವು. ಅದು ಸರ್ಕಾರ ಹೇಳಿದ್ದನ್ನ ನಮ್ಗೆ ಹೇಳಿದ್ದಾರೆ ಸರ್, ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಿಯಮಾನುಸಾರ ನಾವು ಫಾಲೋ ಮಾಡ್ತಿದ್ದೇನೆ. ಬೇರೆ ಪಂಚಾಯತ್ ಅಲ್ಲಿ ಹೇಗೆ ಮಾಡ್ತಾರೆ ಅಂತ ಕೇಳಿದ್ರು. ಅಲ್ಲ ಹೇಳಿದ್ದೇನೆ, ಬೇರೆ ಪಂಚಾಯತ್ ಈಗ ನನಗೆ ನಾನೇ ಕೇಳಿದಲ್ಲಿ ಎಲ್ಲಿ ಕೂಡ ಕೊಟ್ಟಿರಲಿಲ್ಲ. ನಾನೇ ಅಲ್ಲಿ ಕೇಳಿದೆ, ಅವ್ರಿಗೆ ಕೊಟ್ಟಿರಲಿಲ್ಲ. ಸಂಬಂಧವೇ ಇಲ್ವಾ? ಅಲ್ಲ ಸರ್, ನನಗೆ ನನಗೆ ಕಾನೂನು ಫಾಲೋ ಮಾಡ್ಬೇಕಲ್ಲ ಸರ್. ಆಯ್ತು, ನೀವು ನೀವು ಕಾನೂನು ಫಾಲೋ ಮಾಡಿ, ನಾನು ಆಯ್ತಾಯ್ತು.